ಎಲ್ರಿಗೂ ನಮಸ್ಕಾರ. ಇವತ್ತಿಂದು 3ನೇ ಸೆಷನ್. ಟುಡೇ ವಿಲ್ ಬಿ ಡೀಲಿಂಗ್ ವಿತ್ ದಿ ಥರ್ಡ್ ಸೆಷನ್ ಆಫ್ ದಿ ಫಸ್ಟ್ ಯೂನಿಟ್, ದಟ್ ಇಸ್ ರೋಲ್ ಆಫ್ ಎಜುಕೇಷನಲ್ ಸೈಕಾಲಜಿ ಇನ್ ಎಜುಕೇಷನಲ್ ಥಿಯರಿ ಅಂಡ್ ಪ್ರಾಕ್ಟೀಸ್. ಓಕೆ, ಲೆಟ್ ಮೀ ಶೇರ್ ದಿ ಸ್ಕ್ರೀನ್. So, as I told you, today's session is session 3 on role of psychology for educational theory in practice. There we go. All right. So, when we say role of psychology in educational theory and practice, how is psychology helpful in the theory of education and in practicing education? In the sense, education as a field, how psychology could be used in education, in teaching, in learning, etc. Okay. So the role of psychology in education could be explained as follows. So it is to know the learner. Firstly, to know the learner. That is how the student is, what the student is, what are the capabilities of the student. Okay. All these things become very important. And when we say to know the learner, we should know what are the student's interests, aptitudes, the level of aspiration, the motivation level they have. What are the conflicts that are going on in their mind? These things also become very important. ಅಂದ್ರೆ ನಾವು ವಿದ್ಯಾರ್ಥಿಯನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ವಿದ್ಯಾರ್ಥಿಗೆ ಇರುವಂತಹ ಆಸಕ್ತಿಗಳೇನು, ವಿದ್ಯಾರ್ಥಿಗಳಿಗೆ ಇರುವ ಸಾಮರ್ಥ್ಯಗಳೇನು, ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಬೇಕಾಗಿರುವಂಥದ್ದೇನು, ಆ ಪಾಠಗಳನ್ನ ನಾವು ಎಷ್ಟರ ಮಟ್ಟಿಗೆ ಅವ್ರ ಮನ ಮುಟ್ಟ ಹಾಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಓಕೆ, ಎರಡನೇದು, ದ ಸೆಕೆಂಡ್ ಒನ್ ಇಸ್ ಟು ಸೆಲೆಕ್ಟ್ ಅಂಡ್ ಆರ್ಗನೈಸ್ ದಿ ಸಬ್ಜೆಕ್ಟ್ ಮ್ಯಾಟರ್. What do you mean by selecting and organizing the subject matter? First, when you have to teach, you should select the topic which you want to explain and organize the subject matter. I might have lot huge information regarding a particular topic or regarding a particular aspect, but as a teacher, I should know how to organize these things well and how to present it to the class, how to present it to the students so that they understand it well. Okay? ಅಂದ್ರೆ ಏನರ್ಥ, ಯಾವುದೇ ಒಂದು ವಿಚಾರವನ್ನ ತೆಗೆದುಕೊಂಡಾಗ ಇವತ್ತಿನ ವಿಷಯ ಏನು, ಇವತ್ತಿನ ಟಾಪಿಕ್ ಏನು, ಆ ಟಾಪಿಕ್ನ ನಾನು ಎಷ್ಟು ಚೆನ್ನಾಗಿ ವಿದ್ಯಾರ್ಥಿಗಳಿಗೋಸ್ಕರ ನಾನು ಅದನ್ನ ಪರಿಶೀಲಿಸಿ ಅದನ್ನ ಒಂದು ಒಳ್ಳೆ ಫ್ರೇಮ್ ವರ್ಕ್ ಹಾಕಿ ಹೀಗೀಗೆ ಪಾಠ ಮಾಡಬೇಕು ಅಂತೇಳಿ ಅದನ್ನ ಆರ್ಗನೈಸ್ ಮಾಡಿಕೊಂಡು ನಾನು ಹೇಗೆ ಸ್ಟೂಡೆಂಟ್ಸ್ಗೆ ಅದನ್ನ ತಿಳಿಯಪಡಿಸ್ತೀನಿ, ಹೇಗೆ ಅದನ್ನ ಸರಳೀಕರಿಸಿ ಅವ್ರಿಗೆ ಹೇಳ್ಕೊಡ್ತೀನಿ ಅನ್ನೋದು ಬಹಳ ಮುಖ್ಯ. ಸೊ ಇದು ಎರಡನೇ ಪಾಯಿಂಟ್, ಟು ಸೆಲೆಕ್ಟ್ ಅಂಡ್ ಆರ್ಗನೈಸ್ ದಿ ಸಬ್ಜೆಕ್ಟ್ ಮ್ಯಾಟರ್. ಯಾವ ವಿಷಯವನ್ನ ಆಯ್ಕೆ ಮಾಡ್ಕೋಬೇಕು ಹಾಗೂ ವಿಷಯ ಏನಿರುತ್ತೆ ಅನ್ನೋದನ್ನ ನಾನು ಎಷ್ಟು ಚೆನ್ನಾಗಿ ಕ್ರೋಢೀಕರಿಸ್ತೀನಿ ಅನ್ನೋದು ಬಹಳ ಮುಖ್ಯ. ದ ಥರ್ಡ್ ಒನ್ ಇಸ್ ಟು ಸಜೆಸ್ಟ್ ದಿ ಆರ್ಟ್ ಅಂಡ್ ಟೆಕ್ನಿಕ್ ಆಫ್ ಲರ್ನಿಂಗ್ ಅಂಡ್ ಟೀಚಿಂಗ್. ಸೊ ಟು ಸಜೆಸ್ಟ್ ದಿ ಆರ್ಟ್ ಅಂಡ್ ಟೆಕ್ನಿಕ್ ಆಫ್ ಲರ್ನಿಂಗ್ ಅಂಡ್ ಟೀಚಿಂಗ್. ಸೊ ಇನ್ ದ ಬಿಗಿನಿಂಗ್ ಕ್ಲಾಸಸ್ ಆಸ್ ಐ ಟೋಲ್ಡ್ ಯು, ಎಜುಕೇಷನ್ ಇಸ್ ಬೋತ್ ಅನ್ ಆರ್ಟ್ ಅಂಡ್ ಅ ಸೈನ್ಸ್. ಸೊ ವಿ ಶುಡ್ ನೋ ವಾಟ್ ಆರ್ ದಿ I can say what are the methods you can use, okay, or what is the proper channel you should use in order to teach, what are the teaching aids a teacher has to use, what is the method through which I can teach my students better, what kind of students do I have, and how do I meet their learning needs. This becomes important. Andre enartha, ಯಾವೆಲ್ಲ ವಿಧಾನಗಳನ್ನ ಅನುಸರಿಸಿ ಏನೆಲ್ಲ ವಿಚಾರಗಳನ್ನ ಒಳಗೊಂಡಿರುವಂಥದ್ದನ್ನ ನಾನು ವಿದ್ಯಾರ್ಥಿಗಳಿಗೆ ಬೋಧಿಸಬೇಕು ಟೀಚರ್ ಆಗಿ. ಸೊ ವಿದ್ಯಾರ್ಥಿಗಳಿಗೆ ನಾನು ಕಲಿಸುವಾಗ ಅಥವಾ ವಿದ್ಯಾರ್ಥಿಗಳು ನಾನು ಹೇಳ್ಕೊಡೋದನ್ನ ಕಲಿಯುವಾಗ ನಾನು ಆ ವಿದ್ಯಾರ್ಥಿಗಳಿಗೆ ಹೇಗೆ ನಾನು ಸಮರ್ಥವಾಗಿ ಪಾಠ ಮಾಡಬೇಕು, ಯಾವ ವಿಧಾನವನ್ನು ಅನುಸರಿಸ್ಬೇಕು, ನನ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಯಾರು, ಅವರ ಕಲಿಕಾ ಅಗತ್ಯತೆಗಳೇನು, ಅದನ್ನ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಾನು ಅವ್ರಿಗೆ ಇಷ್ಟ ಆಗುವಂತ, ಅವ್ರಿಗೆ ಅರ್ಥವಾಗುವಂತ ವಿಧಾನವನ್ನು ಬಳಸಿ ನಾನು ಪಾಠವನ್ನು ಮಾಡುವಂಥದ್ದು. ಸೊ ದಿಸ್ ಇಸ್ ದಿ ಥರ್ಡ್ ಪಾಯಿಂಟ್, ಟು ಸಜೆಸ್ಟ್ ದಿ ಆರ್ಟ್ ಅಂಡ್ ಟೆಕ್ನಿಕ್ ಆಫ್ ಲರ್ನಿಂಗ್ ಅಂಡ್ ಟೀಚಿಂಗ್. ನೆಕ್ಸ್ಟ್ ಇಸ್ ಅರೇಂಜಿಂಗ್ ದಿ ಲರ್ನಿಂಗ್ ಸಿಚುವೇಶನ್. ಸೊ ವಾಟ್ ಇಸ್ ದಿಸ್ ಅರೇಂಜಿಂಗ್ ದಿ ಲರ್ನಿಂಗ್ ಸಿಚುವೇಶನ್? ಅರೇಂಜಿಂಗ್ ದಿ ಲರ್ನಿಂಗ್ ಸಿಚುವೇಶನ್ ಮೀನ್ಸ್ ಐ ಶುಡ್ ನೋ ವಾಟ್ ಆರ್ ದಿ ಗ್ರೂಪ್ ಡೈನಮಿಕ್ಸ್, ಹೌ ಇಸ್ ಮೈ ಗ್ರೂಪ್ ಆಫ್ ಸ್ಟೂಡೆಂಟ್ಸ್,
What are the group dynamics involved in it? How is the group behavior? Are they very studious? Are there certain mischievous students in the class? Are there students who bully in the class? Are there students who distract the class? Or are everybody very studious? These things a teacher needs to know, because the teacher has to understand the mindset of the students and then teach. Only then the teaching can be very effective. Andre artha eno? Arranging the learning situation indre kaliyuvanta vatavaranavanna naavu sariyagi suvyavasthitavagi ittkobeku. Vyavasthitavagi ittkobeku antandaga ನಾನು ಯಾವ ಸಮೂಹಕ್ಕೆ ಕಲಿಸ್ತಾ ಇದ್ದೀನಿ ಅಥವಾ ಯಾವ ವಿದ್ಯಾರ್ಥಿಗಳ ಗುಂಪಿಗೆ ನಾನು ಅದನ್ನ ಕಲಿಸ್ತಾ ಇದ್ದೀನೋ ಆ ವಿದ್ಯಾರ್ಥಿಗಳ ಒಂದು ಮಾನಸಿಕ ಸ್ಥಿತಿ ಹೇಗಿದೆ, ಆ ವಿದ್ಯಾರ್ಥಿಗಳಿಗೆ ಕಲಿಯುವ ಆಸಕ್ತಿ ಎಷ್ಟು ಮಟ್ಟಕ್ಕಿದೆ. ಎಲ್ಲರೂ ಬಹಳ ಆಸಕ್ತಿ ಶ್ರದ್ಧೆಯಿಂದ ಕಲಿಯುವಂತ ಮಕ್ಕಳ, ಅಥವಾ ಕೆಲವರು ಪಾಠ ಮಾಡ್ತಾ ಇರುವಾಗ ಡಿಸ್ಟರ್ಬ್ ಮಾಡುವಂಥವ್ರು ಇದಾರ, ಬೇರೆ ಮಕ್ಕಳ ಅಟೆನ್ಷನ್ ನ ಬೇರೆ ಮಕ್ಕಳು ಒಂದು ಅವಧಾನವನ್ನ ಬೇರೆ ಕಡೆ ಸೆಳೆಯೋ ಅಂತವ್ರು ಇದಾರ, ಅಥವಾ ಬೇರೆ ಮಕ್ಕಳಿಗೆ ಕಲಿಯೋದಕ್ಕೆ ತೊಂದರೆ ಕೊಡೋ ಅಂತವ್ರು ಇದಾರ, ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಈ ಎಲ್ಲ ವಿಚಾರವನ್ನ ಇಟ್ಕೊಂಡು ನಾವು ಯೋಚನೆ ಮಾಡೋದಂದ್ರೆ, ಯಾವುದೇ ಒಂದು ಕಲಿಕಾ ಸ್ಥಿತಿಯನ್ನ ಅಥವಾ ಕಲಿಕೆಯ ಒಂದು ಸ್ಥಿತಿಯನ್ನ ನಾವು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಕೋಬೇಕು, ಎಷ್ಟು ಸುವ್ಯವಸ್ಥಿತವಾಗಿರ್ಬೋದು, ಅಷ್ಟು ಚೆನ್ನಾಗಿ ಟೀಚಿಂಗು ಆಗುತ್ತೆ, ಲರ್ನಿಂಗ್ ಆಗುತ್ತೆ ಅನ್ನೋದನ್ನ ಹೇಳ್ತೀವಿ. ನೆಕ್ಸ್ಟ್, the next point is helps the teacher, that is psychology, the knowledge of psychology helps the teacher in understanding the heredity and environment of the students, the heredity and the environment of the student. So what do you mean by heredity and environment of the student? When we say heredity and environment, it is basically regarding what are the hereditary factors that are involved in the student and how does it affect the student's behavior, and where is the student growing, what type of environment is he born and brought up. These things become important. We say nature and nurture, that is genes are also important, plus where the student grows, the environment in which the student grows is also important. So that has a lot of impact on learning. Okay, so now vidyarthigala bagge maatadidaga avaru avara vamsha vruksha entiddo athwa anuvamshiya gunagalu kelavu irutte, anuvamshiya karakagalu kelavu irutte, adu kalikeya mele bahala prabhavavannu birutte. Ade riti avaru beledu bandiruvanta vatavarana, hagagi anuvamshiyate jotege avaru beledirvanta vatavarana idellavannu ottugudisi, idereddannu ottugudisidaga ನಾವು ಅವರು ಎಂತಹ ವಿದ್ಯಾರ್ಥಿಗಳು, ಅವರಿಗೆ ಕಲಿಯುವಿಕೆಯಲ್ಲಿ ಎಷ್ಟು ಆಸಕ್ತಿ ಇದೆ, ಅವರಿಗೆ ಹೇಗ್ ಕಲಿಸ್ಬೇಕು, ಆ ಕಲಿಸೋ ವಿಧಾನ ಶೈಲಿಯನ್ನ ನಾವು ಅದಕ್ಕೆ ಅನುಗುಣವಾಗಿ ನಾವು ಸೆಟ್ ಮಾಡ್ತೇವೆ. ಸೊ ಇಟ್ ಹೆಲ್ಪ್ಸ್ ದ ಟೀಚರ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಹೆರಿಡಿಟಿ ಅಂಡ್ ಎನ್ವೈರನ್ಮೆಂಟ್ ಆಫ್ ದಿ ಸ್ಟೂಡೆಂಟ್. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಡಿಸಿಪ್ಲಿನ್. ಸೊ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಡಿಸಿಪ್ಲಿನ್ ಅಂತಂದ್ರೆ ಏನೋ, ತರಗತಿಯಲ್ಲಿ ಶಿಸ್ತನ್ನ ಕಾಯ್ದುಕೊಳ್ಳೋದು. ಎಷ್ಟು ಶಿಸ್ತಿನಿಂದ ವಿದ್ಯಾರ್ಥಿಗಳಿರ್ತಾರೋ ಅಷ್ಟೇ ಚೆನ್ನಾಗಿ ಟೀಚರ್ಸ್ ಕೂಡ ಪಾಠ ಮಾಡ್ಬೋದು. ಎಲ್ಲಿ ಶಿಸ್ತು ಇರೋದಿಲ್ವೋ ಅಲ್ಲಿ ಬಹಳ ಅರಾಜಕತೆ ಇರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಸ್ಟೂಡೆಂಟ್ಸ್ ಅವ್ರ ಪಡೆಗೆ ಅವ್ರು ಮಾತಾಡ್ತಾ ಇರ್ತಾರೆ, ಟೀಚರ್ಸ್ ಅವ್ರ ಪಡೆಗೆ ಅವ್ರು ಪಾಠ ಮಾಡ್ತಾ ಇರ್ತಾರೆ. ಈ ರೀತಿ ಆಗ್ಬಾರ್ದು. ಕ್ಲಾಸ್ ಅಂದ್ಮೇಲೆ ತರಗತಿ ಅಂದ್ಮೇಲೆ ಒಂದು ಶಿಸ್ತು ಇರ್ಬೇಕು. ಸೊ ವಾಟ್ ಡು ವಿ ಮೀನ್ ಬೈ ಸೈಕಾಲಜಿ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಡಿಸಿಪ್ಲಿನ್? We all know that where there is discipline, learning can happen really well, and even the teachers can teach effectively. So how does psychology help us here? Psychology here helps us in understanding how to bring about proper discipline in the students. When we say students, it is the age for the students to, you know, giggle among themselves, you know crack jokes when the teacher is teaching. So many things like this could happen, but we must understand that in a class there must be strict rules, that there must be discipline in the class, no disturbance, you know, all these things, so that we can maintain good learning environment. Okay, moving on to the next one, that is it helps in rendering guidance service to the students. So what do you mean by rendering helps in rendering guidance service to the students? Basically it is about how do you counsel the students? How do you guide your students? If a teacher has knowledge about educational psychology or psychology as such, the teacher can be a very good guide, the teacher can be a very good counselor.
the students will be very happy to approach their teacher. They can freely talk about their problems. They can easily tell what kind of conflicts are going on in them. Now, the student feels really very free to talk to the teacher because the teacher will be highly approachable. And the teacher can understand student from their own perspectives, not from the teacher's perspective, rather from the student's perspective. So, ಹಾಗಂದ್ರೆ ಏನು ಯಾವಾಗ ನಮ್ಗೆ ಮನೋವಿಜ್ಞಾನದ ಬಗ್ಗೆ ಅರಿವು ಚೆನ್ನಾಗಿರುತ್ತೋ ಆವಾಗ ನಾವು ಪಾಠ ಮಾಡುವಂತಹ ವಿಧಾನಗಳ ಜೊತೆ ಜೊತೆಗೆ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ನಾವು ಮಾರ್ಗದರ್ಶನವನ್ನು ಕೂಡ ಚೆನ್ನಾಗಿ ಕೊಡ್ಬೋದು, ನಾವು ಅವ್ರಿಗೆ ಆಪ್ತ ಸಲಹೆಯನ್ನು ಕೂಡ ಚೆನ್ನಾಗಿ ಕೊಡ್ಬೋದು. ಯಾಕೆ ಅಂದ್ರೆ ಯಾವ ಟೀಚರ್ಗೆ ಅಥವಾ ಯಾವ ಶಿಕ್ಷಕರು ಅಥವಾ ಅಧ್ಯಾಪಕರಿಗೆ ಮನೋವಿಜ್ಞಾನದ ಅಥವಾ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಜ್ಞಾನ ಇರುತ್ತೋ ಅವರು ಒಳ್ಳೆ ಮಾರ್ಗದರ್ಶಕರಾಗೋದಕ್ಕೆ ಸಾಧ್ಯ, ಅವರು ಒಳ್ಳೆ ಆಪ್ತ ಸಲಹೆಗಾರರಾಗೋದಕ್ಕೆ ಸಾಧ್ಯ. ಸೊ ಆಪ್ತ ಸಲಹೆಗಾರರು ಅಂದ ತಕ್ಷಣ ಅವರು ಸ್ಟೂಡೆಂಟ್ಸ್ಗೆ ಅಥವಾ ವಿದ್ಯಾರ್ಥಿಗಳು ಬಹಳ ಆಪ್ತವಾಗಿರ್ತಾರೆ, ಬಹಳ ಹತ್ತಿರವಾಗಿರ್ತಾರೆ. ವಿದ್ಯಾರ್ಥಿಗಳು ಮುಕ್ತವಾಗಿ ಅವ್ರದ್ದು ಏನೇ ಸಮಸ್ಯೆಗಳಿದ್ರು, ಅವ್ರದ್ದು ಏನೇ ಸಂಘರ್ಷಗಳಿದ್ರು ಕೂಡ ಅದನ್ನ ಮುಕ್ತವಾಗಿ ಟೀಚರ್ ಜೊತೆ ಅಥವಾ ಅವರ ಗುರುಗಳ ಜೊತೆಗೆ ಅವರದನ್ನ ಹಂಚ್ಕೋತಾರೆ. ಆ ರೀತಿ ಅವರು ಬಹಳ ಮುಕ್ತವಾಗಿ ಯಾವುದೇ ಮುಚ್ಚುಮರೆ ಇಲ್ದಿರ ಯಾವಾಗ ತಮ್ಮ ತಮ್ಮ ಟೀಚರ್ಸ್ ಹತ್ರ ಅವರು ಈ ರೀತಿಯಾಗಿ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊತಾರೋ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ಅವರ ಚಿತ್ತವನ್ನ ಅವರ ಮನಸ್ಸನ್ನ ನಾವು ಕಲಿಕೆಯ ಕಡೆಗೆ ಕರೆದೊಯ್ಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಸೊ ದಿಸ್ ಇಸ್ ಇಟ್. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಇವ್ಯಾಲ್ಯೂಯೇಷನ್ ಅಂಡ್ ಅಸೆಸ್ಮೆಂಟ್. ಸೊ ವಾಟ್ ಡಸ್ ದಿಸ್ ಮೀನ್? It helps in evaluation and assessment. See, learning is not the end thing. Once you learn it, the teacher has to understand or the system has to understand whether the students have understood something out of it. So what do? We do assessments, we do unit tests, we have internals, things like this. And final evaluation, we do it in the final exams. Okay? At the end of the semester or at the end of each month, things like this. So, just teaching and learning is not important. Along with it, evaluation and assessment also becomes very, very essential. Okay, to know where the student stands, whether the student has to improve more or whether the student has really done well and the student has to go on like this, keep it up. Andre enartha, yeah, kalike onde mukhya alla, kalike jothe jothege avaru kalthirodanna avaru ಎಷ್ಟು ಮಟ್ಟಕ್ಕೆ ಕಲ್ತ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಮೌಲ್ಯಮಾಪನ ಮಾಡೋದು ತುಂಬಾ ಮುಖ್ಯ. ಮಾಪನ ಮಾಡೋದು ಎಷ್ಟು ಮುಖ್ಯ ಅಂತಂದ್ರೆ, ನಾವು ಸ್ಟೂಡೆಂಟ್ಸ್ ಎಷ್ಟು ಮಟ್ಟಕ್ಕೆ ಅದನ್ನ ಕಲ್ತಿದ್ದಾರೆ ಅನ್ನೋದನ್ನ ಟೆಸ್ಟ್ಗಳ ಮುಖಾಂತರನೋ ಅಥವಾ ಓರಲ್ ಟೆಸ್ಟ್ಸೋ ಅಥವಾ ರಿಟರ್ನ್ ಟೆಸ್ಟ್ಸೋ ಇಂಟರ್ನಲ್ಸ್ ಮೂಲಕನೋ ಅಥವಾ ಸೆಮಿಸ್ಟರ್ ಎಂಡಿಗೆ ಕೊನೆ ಸೆಮಿಸ್ಟರ್ ಕೊನೆಗೆ ಒಂದು ಪರೀಕ್ಷೆ ಮಾಡೋದ್ರ ಮೂಲಕನೋ ನಾವು ಅದನ್ನ ಪತ್ತೆ ಹಚ್ಚಿ ಈ ವಿದ್ಯಾರ್ಥಿ ಎಷ್ಟರ ಮಟ್ಟಿಗೆ ಕಲಿಕೆಯನ್ನ ಹೊಂದಿದ್ದಾರೆ ಅಥವಾ ಎಷ್ಟರ ಮಟ್ಟಿಗೆ ಕಲ್ತಿದ್ದಾರೆ, ಇನ್ನೂ ಚೆನ್ನಾಗಿ ಕಲಿಬಹುದಾಗಿತ್ತ, ಹಾಗಾದ್ರೆ ನಾವು ಅವ್ರಿಗೆ ಹೇಗೆ ಮಾರ್ಗದರ್ಶನ ನೀಡಬೇಕು, ಆಲ್ರೆಡಿ ಎಷ್ಟು ಚೆನ್ನಾಗಿ ಕಲ್ತಿದಾರ, ಹಾಗಾದ್ರೆ ಹೀಗೆ ಅವ್ರು ಅದನ್ನ ಮುಂದುವರಿಸ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಗೈಡ್ ಮಾಡ್ತೇವೆ. ಸೊ ಸೈಕಾಲಜಿ ಹೆಲ್ಪ್ಸ್ ಇಂದ ಆತ್ಮನೋವಿಜ್ಞಾನ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಸಾಲ್ವಿಂಗ್ ಕ್ಲಾಸ್ ರೂಮ್ ಪ್ರಾಬ್ಲಮ್ಸ್. ಸೊ ವಾಟ್ ಡೂ ಯು ಮೀನ್ ಬೈ ಇಟ್ ಹೆಲ್ಪ್ಸ್ ಇನ್ ಕ್ಲಾಸ್ ರೂಮ್ ಪ್ರಾಬ್ಲಮ್ಸ್? ಕ್ಲಾಸ್ ರೂಮ್ ಪ್ರಾಬ್ಲಮ್ಸ್ ಅಂತಂದ್ರೆ ತರಗತಿಯಲ್ಲಿ ಉಂಟಾಗುವಂತಹ ಕೆಲವು ಸಮಸ್ಯೆಗಳು. ಸೊ ನಾವು ತರಗತಿಯಲ್ಲಿ ಉಂಟಾಗುವ ಕೆಲವು ಸಮಸ್ಯೆಗಳು ಅಂತಂದ್ರೆ ಅದ್ರಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತವೆ. ಅದರಲ್ಲಿ ನಾವು ಬಹಳ ಒಬ್ಬ ವಿದ್ಯಾರ್ಥಿ ಮತ್ತೊಬ್ಬ ವಿದ್ಯಾರ್ಥಿಯನ್ನ ಬಹಳ ಕೆಟ್ಟದಾಗಿ ನಡ್ಸ್ಕೊಳ್ಳೋ ಅಂಥದ್ದು, ರ್ಯಾಗಿಂಗ್ ಅಂತ ನೀವೇನ್ ಹೇಳ್ತೀರಾ ಅಥವಾ ಬುಲ್ಲಿಂಗ್, ಮತ್ತು ಕ್ಲಾಸ್ ರೂಮ್ ಅಲ್ಲಿ ಚೀಟ್ ಮಾಡೋ ಅಂಥದ್ದು, ಯಾರ್ದೋ ನೋಟ್ಸ್ ಬಚ್ಚಿಟ್ಬಿಡೋದು ಅಥವಾ ಅವ್ರ ಪುಸ್ತಕ ನೀವು ಎತ್ತಿಟ್ಕೊಳ್ಳೋದು, ಅವ್ರ ಪುಸ್ತಕ ಹರಿದಾಕೋದು, ಸಾಕಷ್ಟು ವಿಚಾರಗಳು ಈ ಥರದ್ದೆಲ್ಲ ಇರುತ್ತೆ. ಜೊತೆಗೆ ಕಲಿಕೆಯಲ್ಲಿ ಬಹಳ ನಿಧಾನಗತಿಯಲ್ಲಿ ಸಾಗುವಂಥದ್ದು, ಈ ಥರದ್ದೆಲ್ಲ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಕ್ಲಾಸ್ನಲ್ಲಿ. ಇಂಥದ್ದನ್ನೆಲ್ಲ ಟೀಚರು ಅಟೆಂಡ್ ಮಾಡೋದಕ್ಕೆ ಬಹಳ ಸುಲಭ ಆಗುತ್ತೆ, ಅವ್ರಿಗೆ ಮನೋವಿಜ್ಞಾನದ ಒಂದು ಜ್ಞಾನ ಇರುತ್ತೆ. ಸೊ ವಾಟ್ ಡಸ್ ದಿಸ್ ಮೀನ್? ದೇರ್ ವಿಲ್ ನಾಟ್ ಮೆನಿ ಪ್ರಾಬ್ಲಮ್ಸ್ ಇನ್ ಅ ಕ್ಲಾಸ್ ರೂಮ್ ಲೈಕ್ ಬುಲ್ಲಿಂಗ್, ಚಾನ್ಸಿ, ದ ಸ್ಲೋ ಲರ್ನರ್ಸ್ ಅಂಡ್ ಆಲ್ಸೋ ವಿ ಕ್ಯಾನ್ ಸೇ there will be lot of cheating in the classroom, in the sense a student might pick up somebody else's books or destroy their properties like book and their notes and things like this. But many other issues rather, they may sometimes fight for their place where they are sitting also, at times it happens. So we should also, when a teacher has a knowledge about educational psychology, it helps them to a great deal to handle these classroom issues very
sensitively, without hurting the students. Okay, next. The last one being, it helps the teacher to know himself or herself better. So what does that mean? It is not only about teaching, it is not only about the students, it is about the teachers also. Okay, before teaching to the students, the teacher has to understand himself or herself, whether I am okay or not, whether I am a good teacher, am I able to handle the class really well, do I have the capacity to keep good control over the classroom, will the students listen to my lecture properly, how do I hold their attention. That becomes very important, because for 1 hour's time, we always take classes 40 minutes to 1 hour. And we stand in front of you, so many of you, 50 to 60 students in a classroom or 100 students in a classroom will be gaping at the teacher. So the teacher should be very conscious. The teacher has to be friendly. The teacher has to teach well. There are so many challenges. Okay? So for that to happen, the teacher has to be ready. The teacher should know himself or herself better, his limitations and his strengths, Depending on that, how one can organize their teaching becomes very important. ಅಂದ್ರೆ ಏನರ್ಥ, ಕಲಿಸುವುದರ ಜೊತೆ ಜೊತೆಗೆ ಕಲಿಸುವವರು ಏನಿರ್ತಾರೆ, ಅಂದ್ರೆ ಟೀಚರ್ಸ್ ಏನಿರ್ತಾರೆ, ಅವರು ಅವ್ರ ಬಗ್ಗೆ ಅವರು ಸರಿಯಾಗಿ ತಿಳ್ಕೊಂಡಿರ್ಬೇಕು. ನನ್ನ ಸಾಧ್ಯತೆಗಳು ಏನು, ನನ್ನಲ್ಲಿ ಏನೆಲ್ಲ ಸವಾಲುಗಳಿವೆ, ಅಥವಾ ನನಗೆ ಏನೆಲ್ಲ ಸ್ಟ್ರೆಂಗ್ಸ್ ಇದೆ, ವೀಕ್ನೆಸಸ್ ಇದೆ, ಅಂದ್ರೆ ನನ್ನಲ್ಲಿ ಏನೆಲ್ಲ ಶಕ್ತಿಗಳಿವೆ, ನನ್ನಲ್ಲಿ ಏನೆಲ್ಲ ಮಿತಿಗಳಿವೆ, ನಾನು ಅದನ್ನ ಹೇಗೆ ಸರಿಪಡಿಸ್ಕೋಬಹುದು. ಒಂದು ತರಗತಿನಲ್ಲಿ ಸರಿ ಸುಮಾರು 100 ಜನ 60 ಜನ ಈ ತರ ಇರ್ತಾರೆ. ಅಷ್ಟು ಜನರ ಒಂದು ಅಟೆನ್ಷನ್ ನ, ಅಷ್ಟು ಜನರ ಒಂದು ಗಮನವನ್ನ ಒಂದು ಕಡೆ ಸೆರೆ ಹಿಡಿದು ಹಿಡ್ದು ಇಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಅದಕ್ಕೆ ನಾನು ಸಮರ್ಥವಾಗಿಲ್ಲ, ಅದಕ್ಕೆ ನಾನು ಏನೆಲ್ಲ ತಯಾರಿಗಳನ್ನ ಮಾಡ್ಕೋಬೇಕು, ನನ್ನ ಸಬ್ಜೆಕ್ಟ್ ಮೇಲೆ, ನಾನು ಮಾತಾಡೋ ಪಾಠದ ಮೇಲೆ ನನ್ಗೆ ಎಷ್ಟು ಮಟ್ಟಿಗೆ ಹಿಡಿತಾ ಇರಬೇಕು, ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕಮಿಂಗ್ ಬ್ಯಾಕ್, ಜಸ್ಟ್ ಟು ರಿವೈಸ್, okay, we spoke of role of educational psychology in educational theory and practice. Hege psychology athwa manovigyana teaching learning process nalli help madutte, kalisuvudralli matte kaliyuvikeyalli hege help madutte anta. So modalanedagi, to know the learner, that means to say you have to understand the students, vidyarthigalanna artha maadkodu. Second one, to select and organize the subject matter, yava vishayavanna paatha maadbeku ಮತ್ತು ಅದನ್ನ ನಾನು ಹೇಗೆ ವ್ಯವಸ್ಥಿತವಾಗಿ ಆರ್ಗನೈಸ್ ಮಾಡ್ಕೊಂಡು ಪಾಠ ಮಾಡಬೇಕು ಅನ್ನುವಂಥದ್ದು. ಟು ಸಜೆಸ್ಟ್ ದಿ ಆರ್ಟ್ ಅಂಡ್ ಟೆಕ್ನಿಕ್ ಆಫ್ ಲರ್ನಿಂಗ್ ಅಂಡ್ ಟೀಚಿಂಗ್. ಓಕೆ, ಸೊ ವಾಟ್ ಟೈಪ್ ಆರ್ ವಾಟ್ ಮೆಥಡ್ ಕ್ಯಾನ್ ಐ ಯೂಸ್ ಇನ್ ಆರ್ಡರ್ ಟು ಟೀಚ್ ಅ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ಟು ಅಂಡರ್ಸ್ಟ್ಯಾಂಡ್ ದಟ್ ಅಂಡ್ ಗೋ ಅಹೆಡ್. ಓಕೆ, ಯಾವ ರೀತಿ, ಯಾವ ಕಲಿಕಾ ಶೈಲಿಯನ್ನ ಅಥವಾ ಯಾವ ಕಲಿಕಾ ವಿಧಾನವನ್ನು ನಾನು ಅನುಸರಿಸ್ಬೇಕು ಅನ್ನೋದು. ಮತ್ತು ಸಾರಿ, ಅರೇಂಜಿಂಗ್ ದಿ ಲರ್ನಿಂಗ್ ಸಿಚುವೇಶನ್, ಅಂದ್ರೆ ಯಾವ ರೀತಿಯಾಗಿ ನಾನು ಯಾವುದೇ ಒಂದು ಕಲಿಕಾ ವಾತಾವರಣವನ್ನ ನಾನು ವ್ಯವಸ್ಥೆಗೊಳಿಸ್ಬೇಕು, ಅದು ಹೇಗೆ ಸಹಾಯ ಆಗುತ್ತೆ. ಇನ್ ದ ಸೆನ್ಸ್, ಹೌ ಶುಡ್ ಐ ಬಿ ಏಬಲ್ ಟು ಅರೇಂಜ್ ದಿ ಲರ್ನಿಂಗ್ ಸಿಚುವೇಶನ್ ಇಸ್ ಅ ಟಾಸ್ಕ್ ಫಾರ್ ದಿ ಟೀಚರ್, ವೇರ್ ಸೈಕಾಲಜಿ ವುಡ್ ಹೆಲ್ಪ್. ದೆನ್ ಹೆಲ್ಪ್ಸ್ ದ ಟೀಚರ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಹೆರಿಡಿಟಿ ಅಂಡ್ ದಿ ಎನ್ವೈರನ್ಮೆಂಟ್ ಆಫ್ ದಿ ಸ್ಟೂಡೆಂಟ್. ಸೊ ವಿದ್ಯಾರ್ಥಿಯ ಅನುವಂಶೀಯತೆ ಹಾಗೂ ವಿದ್ಯಾರ್ಥಿ ಬೆಳೆದು ಬಂದಿರುವಂತಹ ವಾತಾವರಣ ಎರಡನ್ನೂ ಅರ್ಥ ಮಾಡ್ಕೊಂಡಾಗ ಟೀಚರ್ಗೆ ಅದು teach madodakke bahala help agutte. So when the teacher can understand both the nature and the nurture of the student, the heredity and the environment in which the child has grown up, it is very easy for the teacher to understand the student and teach him or her better. Then it helps in maintaining discipline. If you have the knowledge of educational psychology, it definitely helps in keeping the classroom very organized, and there will be a lot of discipline that will be maintained. ಶಿಸ್ತು ಅನ್ನೋದು ಯಾವಾಗ ಕ್ಲಾಸ್ ರೂಮ್ ಅಥವಾ ತರಗತಿನಲ್ಲಿ ಇರುತ್ತೋ ಅವಾಗ ಅಂತ ಕ್ಲಾಸ್ ರೂಮ್ ಅಲ್ಲಿ ಕಲಿಕೆ ಕೂಡ ಚೆನ್ನಾಗಾಗುತ್ತೆ, ಕಲಿಸುವಿಕೆ ಕೂಡ ಚೆನ್ನಾಗಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ರೆಂಡರಿಂಗ್ ಗೈಡೆನ್ಸ್ ಸರ್ವಿಸ್ ಟು ಸ್ಟೂಡೆಂಟ್ಸ್. ಯಾವಾಗ ಮನೋವಿಜ್ಞಾನದ ಬಗ್ಗೆ ಅರಿವಿರುತ್ತೋ ಟೀಚರ್ಸ್ಗೆ, ಅಂಥ ಟೀಚರ್ಸು ವಿದ್ಯಾರ್ಥಿಗಳಿಗೆ ಒಳ್ಳೆ ಆಪ್ತ ಸಲಹೆಗಾರರಾಗಿರ್ತಾರೆ, ಒಳ್ಳೆಯ ಮಾರ್ಗದರ್ಶಕರಾಗಿರ್ತಾರೆ ಅನ್ನುವಂಥದ್ದು. ಸೊ ದ ಟೀಚರ್ಸ್ who have knowledge about psychology would be very good counselors, would be very good guides for their students. They'll be very friendly too. Then it helps in evaluation and assessment. So as I told you, evaluation is very important to know how much the student has learned. That's very important. You need to quantify their learning. Okay?
ಸೊ ವಿದ್ಯಾರ್ಥಿ ಎಷ್ಟರ ಮಟ್ಟಿಗೆ ಕಲಿತಿದ್ದಾರೆ, ಅವರ ಕಲಿಕೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನ ಮೌಲ್ಯಮಾಪನ ಮಾಡೋದು ತುಂಬಾ ಮುಖ್ಯ. ಅದಕ್ಕೂ ಕೂಡ ಎಜುಕೇಶನಲ್ ಸೈಕಾಲಜಿ ಬಹಳಷ್ಟು ಸಹಾಯ ಮಾಡುತ್ತೆ. ಮುಂದೆ ಇಟ್ ಹೆಲ್ಪ್ಸ್ ಇನ್ ಸಾಲ್ವಿಂಗ್ ಕ್ಲಾಸ್ ರೂಮ್ ಪ್ರಾಬ್ಲಮ್ಸ್, ತರಗತಿಯಲ್ಲಿ ಆಗುವಂತಹ ಕೆಲವು ಸಮಸ್ಯೆಗಳನ್ನು ನಿವಾರಿಸೋದಕ್ಕೂ ಕೂಡ ಮನೋವಿಜ್ಞಾನದ ಸಹಾಯ ಅಗತ್ಯ ಇದೆ. ಅಂದ್ರೆ ಟೀಚರ್ಗೆ ಯಾವಾಗ ಮನೋವಿಜ್ಞಾನದ ಬಗ್ಗೆ ನಾಲೆಡ್ಜ್ ಇರುತ್ತೋ ಆವಾಗ ಅವರು ಕ್ಲಾಸ್ ರೂಮ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ಕೂಡ ಬಹಳ ಸಲೀಸ್ ಇದೆ. ಇಟ್ಸ್ ದ ಸೇಮ್ ಥಿಂಗ್, ದೆನ್ ಇಟ್ ಹೆಲ್ಪ್ಸ್ ದ ಟೀಚರ್ ಟು ನೋ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಬೆಟರ್. ಸೊ ಫೈನಲಿ ಟೀಚರ್ ಹ್ಯಾಸ್ ಟು ನೋ ದ ಸ್ಟ್ರೆಂಗ್ಸ್ ಅಂಡ್ ವೀಕ್ನೆಸಸ್ ಆಫ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್. ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ದೇ ಶುಡ್ ನೋ ಹೌ ದೇ ಹ್ಯಾವ್ ಟು ಆರ್ಗನೈಸ್ ದೆಮ್ ಸೆಲ್ಸ್ ಇನ್ ಆರ್ಡರ್ ಟು ಟೀಚ್ ದ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಸೊ ಇಟ್ ಹೆಲ್ಪ್ಸ್ ದ ಟೀಚರ್ ಟು ಅಂಡರ್ಸ್ಟ್ಯಾಂಡ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಬೆಟರ್ ಅಂತ ಮನೋವಿಜ್ಞಾನದ ಒಂದು ಜ್ಞಾನ ಇರುವಂತಹ ಟೀಚರ್ಸ್ಗೆ ಅವರು ತಮ್ಮನ್ನ ತಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ ಆಗುತ್ತೆ. ಅವರ ಶಕ್ತಿಗಳೇನು, ಅವರ ಮಿತಿಗಳೇನು, ಅದನ್ನೆಲ್ಲ ಇಟ್ಕೊಂಡು ಅವರ ಶಕ್ತಿಗಳನ್ನ ಬಳಸಿ ಅವರ ಮಿತಿಗಳನ್ನೆಲ್ಲ ಅವರು ಪಕ್ಕಕ್ಕಿಟ್ಟು ಅಥವಾ ಅದನ್ನ ಓವರ್ಕಮ್ ಮಾಡಿ ಅಂದ್ರೆ ಅದನ್ನೆಲ್ಲ ನಿವಾರಿಸ್ಕೊಂಡು ಹೇಗೆ ಅವರು ಒಳ್ಳೆಯ ಟೀಚರ್ಸ್ ಆಗ್ಬೋದು ಅನ್ನೋ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಟಾಪಿಕ್ ಫಾರ್ ಟುಡೇ, ದಟ್ ಇಸ್ ಸೆಷನ್ 3. ಐ ಹೋಪ್ ದಿಸ್ ಸೆಷನ್ ವಾಸ್ useful. Thank you.